ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ನಮ್ಮ ಮನೆಯದು ಮನೆದೇವರು. ಮನೆದೇವ್ರು ಗದ್ದೆ ಹುಡ್ಸಿದ್ರು. ಇದು ನಮ್ಮ ಅತ್ತೆ ಅಣ್ಣನ ಮಗನ ಮದುವೆ, ಅಂದರೆ ಕಸಿನ್ ಬ್ರದರು. ಸೊ ಅವ್ರ ಮದುವೆಯಲ್ಲಿ ಈ ಥರ ದೇವ್ರು ಕರೆಸಿದ್ರು, ದೇವ್ರು ಕರೆಸಿ ಗದ್ದೆ ಹುಡ್ಸಿದ್ರು. ಆ್ಯಂಡ್ ವೀರಭದ್ರೇಶ್ವರ ಕುಣಿತ, ಅಂದರೆ ವೀರಗಾಸೆ ಎಲ್ಲ ಕರೆಸಿದ್ರು. ನೋಡಿ ಎಷ್ಟು ಚೆನ್ನಾಗಿ ಕುಣಿತಾರೆ ಗೊತ್ತಾ ಅವರು, ತುಂಬ ಚೆನ್ನಾಗಿರುತ್ತೆ ವೀರಗಾಸೆ ನೋಡಲಿಕ್ಕೆ ಅಂತೂ. ಆ್ಯಂಡ್ ಇದು ದೇವ್ರಿದೆಯಲ್ಲ, ವೀರಭದ್ರೇಶ್ವರ ಭದ್ರಕಾಳಮ್ಮ. ಈ ದೇವ್ರನ್ನ ನಮ್ಮ ಮತ್ತೆ ಊರ ಪಕ್ಕನೇ ಬಿಳ್ಳಳ್ಳಿ ಅಂತ ಇದೆ, ಅಲ್ಲಿಂದ ಕರೆಸಿರೋದು. ನಮ್ಮದು ಮೂಲ ಬಂದು, ಮೂಲ ಮನೆ ದೇವ್ರು ಇರೋದು ಸೂಳೆಕೆರೆ ಅಂತ, ಅದು ತುರುವೇಕೆರೆ ಅಲ್ಲಿ ಅದ್ರ ಪಕ್ಕ ಇರೋದು. ಸೊ ಅಲ್ಲಿಂದ ಕರ್ಸೋಕ್ಕಾಗಲ್ಲ ಅಂತ ಇಲ್ಲೇ ಪಕ್ಕದಲ್ಲಿರೋ ಊರಲ್ಲಿ ಕರೆಸ್ತಾರೆ. ಆ್ಯಂಡ್ ಯಾರದೇ ಮನೆ ಮದುವೆ ಫಂಕ್ಷನ್ ಏನೇ ಇದ್ದರೂ ದೇವ್ರು ಕರೆಸೋದಿದ್ರೆ ಬಿಳ್ಳಳ್ಳಿಯಿಂದನೇ ಕರೆಸೋದು. ಸಾಮಾನ್ಯ ನಮ್ಮಲ್ಲಿ ಗಂಡು ಮಕ್ಕಳು ಮದುವೆಯಲ್ಲಿ ಕರೆಸ್ತಾರೆ ಅಂತ ಹೇಳ್ತಾರೆ ನಮ್ಮ ಮತ್ತೆ. ನನಗೆ ಅಷ್ಟು ಗೊತ್ತಿಲ್ಲ, ನಮ್ಮ ಕಡೆ ಎಲ್ಲ ಇದು ದೇವ್ರು ಕರೆಸೋದು ಆ ಥರ ಏನಿಲ್ಲ. ಜಸ್ಟ್ ದೇವ್ರು ನಮ್ಮದು ಮನೆ ದೇವ್ರು ಎಲ್ಲಿರುತ್ತೆ ಅಲ್ಲಿಗೆ ಹೋಗಿ ನಾವು ಮದುವೆಗಿಂತ ಮುಂಚೆ ಪೂಜೆ ಮಾಡಿಸ್ಕೊಬರ್ತೀವಿ ಅಷ್ಟೇ. ಆ್ಯಂಡ್ ಇಲ್ಲಿ ನಮ್ಮ ಮನೇಲಿ ನನ್ನ ಮದುವೆ ಟೈಮಲ್ಲಿ ಆಗ ದೀಪು ಮನೆ ಕರೆಸಿದ್ರು ದೇವ್ರನ್ನ, ಸರಿತಕ್ಕಂದ ಮದುವೆ ಟೈಮಲ್ಲಿ ಕರೆಸಿರಲಿಲ್ವಂತೆ, ಅದಕ್ಕೆ ದೀಪು ಮದುವೆಯಲ್ಲಿ ಕರೆಸಿದ್ರು ಅಂತ ಹೇಳಿದ್ರು ಅಮ್ಮ. ನೋಡಿ ಈ ಥರ ಬುಟ್ಟಿಲಿ ತೊಗೊಬರೋದು ದೇವ್ರನ್ನ. ಆ್ಯಂಡ್ ತುಂಬ ಶುದ್ಧವಾಗಿರಬೇಕು, ಈ ದೇವ್ರನ್ನೆಲ್ಲ ಕರೆಸ್ತೀವಿ ಅಂತ. ಆ್ಯಂಡ್ ಗದ್ದೆ ಊಡಿಸ್ತೀವಿ ಅಂದರೆ ತುಂಬ ಮಡಿಯಾಗಿರಬೇಕು, ಮತ್ತು ಒಬ್ಬರು ಉಪವಾಸ ಎಲ್ಲ ಇರಬೇಕು ಅಂತ ಹೇಳ್ತಾರೆ. ಉಪವಾಸ ಎಲ್ಲ ಎತ್ಕೊಂಡು ಮಾಡ್ತಾರೆ ಈ ದೇವ್ರ ಪೂಜೆನ. ಆ್ಯಂಡ್ ಈ ವೀರಗಾಸೆನ ಯಾವುದೇ ಬೇರೆ ಅವರು ಯಾರೂ ಕರೆಸಲ್ಲ, ಮೀನ್ಸ್ ನಮ್ಮಲ್ಲಿ ಮಾತ್ರ ಕರೆಸೋದು. ನಮ್ಮ ಮದುವೆಗಳಲ್ಲಿ ಕರೆಸ್ತಾರೆ, ಗೃಹ ಪ್ರವೇಶದಲ್ಲೆಲ್ಲ ಕರೆಸ್ತೀವಿ ನಾವುಗಳು. ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಒಂದೇನೋ ಪಾಸಿಟಿವ್ ಎನರ್ಜಿ ಅಂತ ಹೇಳ್ತಾರೆ ಇದನ್ನ ಕರೆಸಿದ್ರೆ ಮನೆಗೆ. ಅವ್ರ ದೇವ್ರದ್ದು ಪಾಸಿಟಿವ್ ಎನರ್ಜಿ ಅವ್ರ ಮೈ ಮೇಲೆ ಇರುತ್ತೆ, ಅವರು ಕುಣಿದ್ರೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಕರೆಸ್ತಾರೆ. ಮತ್ತು ಯಾವುದೇ ಥರ ಶುಭ ಕಾರ್ಯ ಮಾಡೋದಿದ್ರೂ ಫಸ್ಟು ಗಂಗೆ ಪೂಜೆ ಮಾಡ್ತಾರೆ. ಹಾಗಾಗಿ ನೋಡಿ ಇಲ್ಲಿ ಗಂಗೆ ಪೂಜೆ ಮಾಡಿ ತೊಗೊಂಡು ಹೋಗ್ತಾ ಇದ್ದಾರೆ ಕಳಸನ. ದೇವ್ರನ್ನ ಹಿಂದಿನ ದಿನನೇ ತಂದಿದ್ರು, ತಂದು ಅಲ್ಲಿ ದೇವಸ್ಥಾನದಲ್ಲಿ ಇಟ್ಟಿದ್ರು. ಸೊ ಅಲ್ಲೇ ತೊಳೆದು ಅಲ್ಲೇ ಪೂಜೆ ಎಲ್ಲ ಮಾಡಿಕೊಂಡು ಆಮೇಲೆ ಈಗ ಮನೆ ಹತ್ರ ತಂದಿದ್ದಾರೆ ನೋಡಿ. ಸೊ ಈಗ ಅಲ್ಲಿ ದೇವಸ್ಥಾನ ಹತ್ರದಿಂದ ಮನೆ ತನಕ ಅವರು ವೀರಗಾಸೆ ಕುಣಿತ ಕುಣ್ಕೊಂಡು ಬಂದಿದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿ ಕುಣಿದ್ರು ಅಲ್ಲಿಂದ ಇಲ್ಲಿ ತನಕನೂ ಅವರು. ನಮ್ಮ ಮನೇಲಿ ನಮ್ಮ ಮಾವಂಗೆ ಒಂದು ಸ್ವಲ್ಪ ದೇವ್ರು ಬರ್ತಿತ್ತಂತೆ, ಅಂದರೆ ಈ ಥರ ಪೂಜೆ ಮಾಡುವಾಗ ಇಲ್ಲ ವೀರಗಾಸೆ ಕುಣಿತ ಕುಣಿವಾಗ ಬೇರೆಯವರು ಇವ್ರ ಮೈ ಮೇಲೆ ಸ್ವಲ್ಪ ದೇವ್ರು ಬರ್ತಿತ್ತಂತೆ. ಸೊ ನಮ್ಮ ಮತ್ತೆ ಅದಕ್ಕೆ ಯಾವಾಗಲೂ ಹೇಳ್ತಿರ್ತಾರೆ, ನಮ್ಮ ಚೆರಿನೂ ಸ್ವಲ್ಪ ಸಿಟ್ಟು ಎಲ್ಲ ಸಕ್ಕ ಜಾಸ್ತಿ, ಅದಕ್ಕೆ ಇವನು ಒಳ್ಳೆ ವೀರಭದ್ರೇಶ್ವರ ಬಂದಂಗೆ ಆಡ್ತಾನೆ ಮೈ ಮೇಲೆ, ಅವ್ರ ತಾತನಂಗೆ ಆಡ್ತಾನೆ ಅಂತ ಯಾವಾಗಲೂ ಹೇಳ್ತಿರ್ತಾರೆ. ಮೊದಲೆಲ್ಲ ವೀರಗಾಸೆ ಮಾಡೋರು ತುಂಬ ಜನ ಇರ್ತಿದ್ರು, ಇತ್ತೀಚೆಗೆ ವೀರಗಾಸೆಯವರು ತುಂಬ ಕಡಿಮೆ ಜನ ಇದ್ದಾರೆ. ಮತ್ತು ಕರಿಯೋರು ಅಷ್ಟೇ, ಮೊದಲು ಕರಿತಿದ್ರಲ್ಲ ಅಷ್ಟು ಈಗ ವೀರಗಾಸೆಯವ್ರನ್ನ ಕರಿಯಲ್ಲ. ಮತ್ತು ಈಗೆಲ್ಲ ಮದುವೆನೂ ಅಷ್ಟೇ, ಎಲ್ಲ ಫ್ಯಾನ್ಸಿಯಾಗಿ ಮಾಡೋದು ನೋಡ್ತಾರೆ, ಎಲ್ಲ ಟ್ರೆಡಿಷ್ನಲ್ ಎಲ್ಲ ಬಿಟ್ಟೇ ಬಿಟ್ಟಿದ್ದಾರೆ. ಈ ಥರ ವೀರಗಾಸೆ ಎಲ್ಲ ಕರೆಸೋದೆಲ್ಲ ತುಂಬ ಕಡಿಮೆ ಮಾಡಿದ್ದಾರೆ. ಮತ್ತು ವೀರಗಾಸೆಯವರು ಸಿಗೋದಿಲ್ಲ ಹೇಳಬೇಕು ಅಂದರೆ. ನಮ್ಮ ಅಣ್ಣನ ಮದುವೆಲ್ಲೂ ಅಷ್ಟೇ, ನಮಗೆ ತುಂಬ ಇಷ್ಟ ಇತ್ತು, ಗೃಹ ಪ್ರವೇಶದಲ್ಲೂ ಕರೆಸ್ಬೇಕು ಅಂತ ಇಷ್ಟ ಇತ್ತು. ಬಟ್ ಏನಾಯಿತು ಅಂದರೆ ಅದೇ ಡೇಟಿಗೆ ಬೇರೆ ಅವ್ರದ್ದು ಗೃಹ ಪ್ರವೇಶ ಮದುವೆ ಎಲ್ಲ ಇರುತ್ತಲ್ಲ ಅಲ್ಲಿಗೆ ಒಪ್ಕೊಬಿಟ್ಟಿರ್ತಾರೆ, ಹಂಗಾಗಿ ಬರೋದಿಲ್ಲ ಇವರು. ಈಗ ವೀರಗಾಸೆಯವರು ತುಂಬ ಕಡಿಮೆ ಜನ ಇರೋದ್ರಿಂದ ಬೇಗ ಬುಕ್ಕಿಂಗ್ ಮಾಡಬೇಕು ಅಂದರೆ 3-4 ಮಂತ್ಸ್ ಬ್ಯಾಕೇ ಬುಕ್ ಮಾಡಬೇಕಾಗುತ್ತೆ ಇವ್ರಿಗೂ, ಹಂಗಾಗಿ ಸಿಗೋದೇ ಇಲ್ಲ ವೀರಗಾಸೆ ಅವರೂ. ಆ್ಯಂಡ್ ಮೊದಲೆಲ್ಲ ನಮ್ಮ ಅತ್ತೆಯವ್ರ ಮದುವೆ ಆದ್ರಲ್ಲ ಆ ಟೈಮಲ್ಲಿ ಈ ಥರ ವೀರಗಾಸೆ ಆ ಥರ ಇರಲಿಲ್ವಂತೆ, ಹಾಗೆಲ್ಲ ಹಲಗ್ ಜಂಪ ಅಂತ ಮಾಡ್ತಿದ್ರಂತೆ ಮದುವೆ ಟೈಮಲ್ಲಿ. ಆಗ ತುಂಬ ನಿಷ್ಠೆಯಿಂದ ಮಾಡಬೇಕಿತ್ತಂತೆ ಅದು. ಹಲಗ್ ಜಂಪ ಅಂದರೆ ಇವ್ರುಗಳು ಮದುವೆ ಆಗೋಕ್ಕಿಂತ ಮುಂಚೆ ವೀರಭದ್ರೇಶ್ವರ ಮತ್ತು ಭದ್ರಕಾಳಿ ದೇವರಿಗೆ ಮದುವೆ ಮಾಡಿಸೋದು. ಅದಂತೂ ಫುಲ್ಲು ಹಸ್ಕೊಂಡಿದ್ದು, ರಾತ್ರಿ ಇಡೀ ಕೆಂಡ ತುಣಿಬೇಕಿತ್ತಂತೆ, ಕೊಂಡ ಅಂತ ಹೇಳ್ತಾರೆ, ಕೊಂಡ ತುಣಿದು ಆಮೇಲೆ
ಆಮೇಲೆ ಅವರು ಮದುವೆ ಹುಡುಗಿನೂ ಹಸ್ಕೊಂಡಿರ್ಬೇಕಿತ್ತಂತೆ, ಒಂದು ರಾತ್ರಿ ಫುಲ್ಲು, ಇವತ್ತು ಬೆಳಗ್ಗೆಯಿಂದ ನಾಳೆ ಬೆಳಗ್ಗೆ ತನಕ ಹಸ್ಕೊಂಡಿರ್ಬೇಕಿತ್ತಂತೆ. ಮತ್ತು ದೇವ್ರು ತರ್ತಾರಲ್ಲ ಅವರು ಅಷ್ಟೇ, ಒಂದು ಚೂರು ಏನೂ ತಿಂತಿರ್ಲಿಲ್ವಂತೆ, ಅಷ್ಟು ನಿಷ್ಠೆಯಿಂದ ಮಾಡ್ತಿದ್ರಂತೆ. ಆಗ ತುಂಬ ಚೆನ್ನಾಗಿರ್ತಿತ್ತು ಅದು. ಅದನ್ನ ನಮ್ಮ ಮತ್ತೆ ಮದುವೆಯಲ್ಲಿ ಮಾಡಿರೋದು ಬಿಟ್ಟರೆ ಆಮೇಲೆ ಇನ್ಯಾರ್ದು ಮಾಡಿಲ್ಲ ಅಂತ ಹೇಳ್ತಾರೆ ಅವರು. ಅಷ್ಟು ಮಾಡೋಕ್ಕೂ ಅಷ್ಟೇ ಸಖತ್ ಕಷ್ಟ ಅಂತ ಹೇಳ್ತಾರೆ ಅದನ್ನ. ಆಗ ಹಲಗೆ ಜಂಪ ಮಾಡಿದ್ರಲ್ಲ, ಆ ಟೈಮಲ್ಲೂ ನಮ್ಮ ಮಾವಂಗೆ ದೇವ್ರು ಬರ್ತಿತ್ತಂತೆ. ದೇವ್ರು ಬಂದಿತ್ತು, ಅದೇ ಫಸ್ಟು ನಮ್ಮ ಮತ್ತೆ ನೋಡಿದಾಗ ಸಖತ್ ಭಯ ಆಗ್ಬಿಟ್ಟಿತ್ತು ನನಗೆ ಅಂತ ಹೇಳ್ತಿದ್ರು. ಆ್ಯಂಡ್ ಈ ಹಲಗೆ ಜಂಪ ಅನ್ನಲ್ಲ, ಅದ್ರ ಬಗ್ಗೆ ನಿಮ್ಗೆ ಯಾರಿಗಾದ್ರೂ ಗೊತ್ತಿದೆಯಾ, ಆ್ಯಂಡ್ ನಿಮ್ಮಲ್ಲಿ ಯಾರಿಗಾದ್ರೂ ಮಾಡಿದಾರಾ ಏನು ಅಂತ ಏನಾದರೂ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನಮ್ಮದು ಮನೆ ದೇವರು ವೀರಭದ್ರೇಶ್ವರ ಭದ್ರಕಾಳಮ್ಮ ಅಲ್ವಾ, ಸೊ ನಮ್ಮಪ್ಪನ ಮನೇದು ಅದೇನೆ, ನಮ್ಮ ಅತ್ತೆ ಮನೇನೂ ಅದೇನೆ, ಅದೇ ರೀತಿ ನಮ್ಮ ಅತ್ತೆ ಮನೇನೂ ಅದೇನೆ, ನಮ್ಮ ಅತ್ತೆದು ಅತ್ತೆ ಮನೇನೂ ಅದೇನೆ. ಸೊ ಎಲ್ಲರೂ ಮನೇದು ಒಂದೇ ಮನೆ ದೇವರಿದೆ. ಬಟ್ ಆಗೆಲ್ಲ ಮನೆ ದೇವರು ಒಂದೇ ಇದ್ದರೆ ಮದುವೆ ಮಾಡಲ್ಲ, ಒಂದೊಂದು ಕಡೆ ಈಗಲೂ ಇದೆ ಒಂದೇ ಮನೆ ದೇವರು ಬಂದರೆ ಮದುವೆ ಮಾಡಲ್ಲ ಅಂತ. ಬಟ್ ನಮ್ಮಲ್ಲಿ ನಮ್ಮನ್ನ ಮಾಡಿದ್ದಾರೆ ನೋಡಿ. ಮನೆ ದೇವರು ಒಂದೇ ಅಷ್ಟೇ, ಬಟ್ ಅದರ ಮೂಲ ಸ್ಥಾನಗಳಷ್ಟೇ ಬೇರೆ ಆಗಿದೆ ನಮ್ಮದು. ಆ್ಯಂಡ್ ನೋಡಿ, ಇದು ಈಗ ಒಂದು ಅದೇ ಅಕ್ಕಿ ತುಂಬಿದೆಯಲ್ಲ, ಆ ಚೊಂಬನ ಒಂದು ಕತ್ತಿಲಿ ಹಾಕಿ ಅವರು ಹೇಗೆ ಎತ್ಕೊಂಡು ನಿಂತಿದ್ದಾರೆ ಅಂತ. ನನಗೆ ವೀರಭದ್ರೇಶ್ವರ ಹಂಗೆ ಎದ್ದೇ ಬರ್ತಿದೆ ಅನ್ನಂಗೆ ಕಾಣ್ತಾ ಇದೆ, ಅಷ್ಟು ಚೆನ್ನಾಗಿತ್ತು ಅದಂತೂ ನೋಡೋಕ್ಕೆ. ಅದನ್ನ ಹಿಡ್ಕೊಂಡು ಈಗ ಅವರು ಕುಣಿತಾರೆ ನೋಡಿ, ಆ ಕುಣಿತ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ವೀರಭದ್ರಂಗೆ ತುಂಬ ಸಿಟ್ಟು, ಸಿಟ್ಟು ಜಾಸ್ತಿ, ರೌದ್ರ ಅವತಾರ ತಾಳ್ಬಿಡುತ್ತೆ, ಅಷ್ಟು ಸಿಟ್ಟು ಬರುತ್ತೆ ವೀರಭದ್ರಂಗೆ. ಆ್ಯಂಡ್ ಇದು ನೋಡಿ, ಕಾಯಿ ಎಸಿತಾ ಇದ್ದಾರಲ್ಲ ಅದು ಕರೆಕ್ಟಾಗಿ ಬಿದ್ದಿಲ್ಲ ಅಂದರೆ ಸಖತ್ ಸಿಟ್ಟು ಬರುತ್ತೆ. ಆಗ ಸಿಟ್ಟು ಬಂದಾಗ ಹಿಂಗೆ ಇಡ್ಗಾಯಿ ಹೊಡಿಬೇಕು, ಇಡ್ಗಾಯಿ ಅಂದರೆ ನೆಲಕ್ಕೆ ಕಾಯಿನ ಒಡೆದು 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 ತಣ್ಣಗೆ ಮಾಡಬೇಕು ವೀರಭದ್ರನ. ಅದು ಬಿಟ್ಟರೆ ಕರ್ಪೂರ ಹಸಿದ್ರೆ ಬೇಗ ತಣ್ಣಗಾಗುತ್ತೆ ನಮ್ಮ ವೀರಭದ್ರ. ಆ್ಯಂಡ್ ಎಷ್ಟು ನಾವು ಕಾಯಿ ಇಡ್ಗಾಯಿ ಹೊಡಿತೀವೋ ಅಷ್ಟು ಬೇಗ ತಣ್ಣಗಾಗುತ್ತೆ ಅಂತ ಹೇಳ್ತಾರೆ. ಸೊ ನೋಡಿ, ಕಾಯಿ ಮತ್ತು ನಿಂಬೆಹಣ್ಣ ಎಸೆದಾಗ ಅದು ಕತ್ತಿಲಿ ವೀರಭದ್ರೇಶ್ವರ ಆ ಕತ್ತಿಲಿ ಬೀಸಿ ಅದನ್ನ ಎರಡು ಪಾಲು ಮಾಡುತ್ತೆ. ಕಾಯಿನೂ ಅಷ್ಟೇ ಎರಡು ಪಾಲು ಮಾಡುತ್ತೆ ಹಿಂಗೆ ಹೊಡೆದಾಗ. ಸೊ ಅದನ್ನ ಕರೆಕ್ಟಾಗಿ ಹೊಡೆದಿಲ್ಲ ಅಂದರೆ ತುಂಬ ಸಿಟ್ಟು ಬಂದುಬಿಡುತ್ತೆ ವೀರಭದ್ರೇಶ್ವರಂಗೆ. ನಮ್ಮ ವೀರಭದ್ರೇಶ್ವರ ಕುಣಿವಾಗ ಮಂಗಳವಾದ್ಯನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಕೇಳೋಕ್ಕೆ. ಆ ಬೀಟಿಗೆ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿರುತ್ತೆ ಗೊತ್ತಾ ವೀರಭದ್ರೇಶ್ವರ. ಆ್ಯಂಡ್ ಅದು ಕುಣಿವಾಗಲೇ ಬೇರೆ ಥರ ಮ್ಯೂಸಿಕ್ ಇರುತ್ತೆ. ಆ್ಯಂಡ್ ಈ ಥರ ಕತ್ತಿ ಬೀಸುತ್ತಿರುತ್ತಲ್ಲ ಈ ಟೈಮಲ್ಲೇ ಬೇರೆ ಥರ ಮ್ಯೂಸಿಕ್ ಇರುತ್ತೆ. ಆ್ಯಂಡ್ ನೋಡಿ, ಈಗ ದೇವ್ರನ್ನ ಕರ್ಕೊಬಂದು ಒಳಗಡೆ ಇಟ್ಟು ಅದು ಪೂಜೆಗೆಲ್ಲ ರೆಡಿ ಮಾಡಿದ್ದಾರೆ. ಪೂಜೆನೂ ಆಗಿದೆ ಆಲ್ರೆಡಿ, ಪೂಜೆ ಆದಮೇಲೆ ನಾನಿದು ವೀಡಿಯೋ ಮಾಡಿರೋದು. ಆ್ಯಂಡ್ ಇದು ಹಸೆ ಅಲ್ವಾ, ಸೊ ಹಂಗಾಗಿ ಹುಡುಗಿಗೆ ನಾವು ಏನೇನು ತಂದಿರ್ತೀವಿ ಮದುಮಗಳಿಗೆ ಅದನ್ನ ದೇವ್ರ ಮನೆ ಇಟ್ಟು ಈ ರೀತಿ ಪೂಜೆ ಮಾಡಿರ್ತಾರೆ. ಹೊಂಬಾಳೆ ಕಳಸ ಇಟ್ಟು ನೋಡಿ ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದಾರೆ ಅಂತ. ಇವರು ದೇವರು ಈಗ ಬಂದು ಹೊರಡ ಟೈಮ್ ಆಗಿದೆ. ಸೊ ನೋಡಿ, ದೇವರು ಹೊರಟಿದೆ. ಒಂದ್ಸತಿ ಮನೆಗೆ ಬಂದಮೇಲೆ ಮೂರು ಪೂಜೆ ಆಗುತ್ತೆ ದೇವ್ರಿಗೆ, ಮೂರನೇ ಪೂಜೆ ಆದಮೇಲೆ ದೇವರು ಹೊರಡುತ್ತೆ. ಸೊ ಎಲ್ಲರೂ ನೋಡಿ ದೇವ್ರನ್ನ ಕಳಿಸ್ಕೊಡ್ತಾ ಇದ್ದೀವಿ. ನೋಡಿದ್ರಿ ಅಲ್ವಾ ನಮ್ಮ ಮನೆ ದೇವರ ಗದ್ದಿಗೆ ಉಡಿಸಿ ಹೇಗೆ ಪೂಜೆ ಮಾಡ್ತಾರೆ ಅಂತ. ಆ್ಯಕ್ಚುಲಿ ಮದುಮಗನ್ನು ಕೂರಿಸಿ ಹಸೆ ಎಲ್ಲ ಇರುತ್ತೆ, ಅದೆಲ್ಲ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ಚೆರಿನ ಸ್ಕೂಲಿಗೆ ಬಿಡೋಕೆ ಹೋಗಿದ್ದೆ, ನಾನು ಬಂದಿದ್ದೆ, ಲೇಟ್ ಆಯಿತು. ಆ್ಯಂಡ್ ಹುಡುಗನಿಗೆ ಲಿಂಗ ಧಾರಣೆ ಎಲ್ಲ ಇತ್ತು, ಆಮೇಲೆ ಪೂಜೆ ಎಲ್ಲ ಇತ್ತು, ಅದೆಲ್ಲ ನಾನು ತೆಗಿಯೋಕ್ಕಾಗಿರಲಿಲ್ಲ. ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.